ಚಿತ್ರದುರ್ಗದ ರೇಣುಕ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಶವಮೂರ್ತಿಗೆ ಅಂದ್ರೆ A16 ಕೇಶವಮೂರ್ತಿಗೆ ಈಗಾಗಲೇ ಜಾಮೀನ್ ಕೊಟ್ಟಾಗಿದೆ. ಇನ್ನು A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯ್ಕ್ ಇವರಿಬ್ಬರು ಜಾಮೀನ್ ಅರ್ಜಿ ಕೂಡ ವಿಚಾರಣೆ ಇದೆ. ಮತ್ತಿಬ್ಬರು ಆರೋಪಿಗಳಿಗೂ ಕೂಡ ಜಾಮೀನ್ ಮಂಜೂರಾಗಿದೆ. ಇವರಿಬ್ಬರು ಕೂಡ ಅಪರಾಧಿಕ ಷಡ್ಯಂತ್ರದಲ್ಲಿ ಇರಲಿಲ್ಲ. ಚಿತ್ರದುರ್ಗ ರೇಣುಕ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು A15 A17 ಇವರಿಬ್ಬರಿಗೂ ಕೂಡ ಜಾಮೀನ್ ಆಗಿದೆ. ಅರ್ಥಾತ್ A15 16 17 ಈ ಮೂವರು ಆರೋಪಿಗಳಿಗೆ ಜಾಮೀನ್ ಮಂಜೂರಾಗಿದೆ. ಕಾರ್ತಿಕ್ಕು, ನಿಖಿಲ್ ನಾಯ್ಕು ಮತ್ತು ಕೇಶವಮೂರ್ತಿ ಒಟ್ಟು 3 ಜನರಿಗೆ ಜಾಮೀನು ಮಂಜೂರಾಗಿರೋದು. ಈ ಮೂವರು ಕೂಡ ಹಣ ಪಡ್ಕೊಂಡು ಹೋಗಿ ಸರೆಂಡರ್ ಆಗೋದಕ್ಕೆ ಹೋಗಿದ್ರು, ಹಣ ಪಡ್ಕೊಂಡಿದ್ರು ಸರೆಂಡರ್ ಆಗೋದಕ್ಕೆ ಹೋಗಿದ್ರು. ಇವರು ಕೊಲೆ ಮಾಡೋದ್ರಲ್ಲಿ ಭಾಗಿಯಾಗಿರಲಿಲ್ಲ ಅಥವಾ ಕೊಲೆ ಆದ ಸಂದರ್ಭದಲ್ಲಿ ಆ ಜಾಗದಲ್ಲೂ ಇರಲಿಲ್ಲ. ಹಾಗಾಗಿ ಇವರಿಗೆ ಸದ್ಯಕ್ಕೆ ಬೇಲ್ ಮಂಜೂರಾಗಿದೆ. ಬೇಲೆಬಲ್ ಸೆಕ್ಷನ್ಗಳ ಅಡಿಯಲ್ಲಿ ಇವರುಗಳ ಆರೋಪ ಇತ್ತು ಚಾರ್ಜ್ ಶೀಟ್ನಲ್ಲಿ. ಹಾಗಾಗಿ ಇವರಿಗೆ ಬೇಲ್ ಜಾಮೀನು ಮಂಜೂರಾಗಿರೋದು. A15 A16 ಮತ್ತು A17 ಮಾಫಿ ಸಾಕ್ಷಿಗಳನ್ನು ಮಾಡಿದ್ರು ಅನ್ನೋದು ಕೂಡ ಮಾಹಿತಿ. ಈ ಮೂವರನ್ನು ಮಾಫಿ ಸಾಕ್ಷಿ ಮಾಡಿದ್ರು. ಇವರು ಮೂವರು ಸತ್ಯ ಒಪ್ಕೊಳ್ತೀವಿ ಅಂತ ಹೇಳಿದ ನಂತರ ಇವರ ಬಾಯಿಂದ ಬಂದಂಥ ಸತ್ಯದ ಅನುಸಾರವೇ ಈ ಪ್ರಕರಣದ ತನಿಖೆ ಪ್ರಮುಖವಾದಂಥ ತಿರುವನ್ನು ಪಡೆದಿದ್ದು. ಹಾಗಾಗಿ ಇವರು ತನಿಖೆಗೆ ಸಹಕಾರ ಮಾಡ್ತೀವಿ, ಏನೇನು ಸತ್ಯ ಇದೆ ಅವೆಲ್ಲವನ್ನು ಹೇಳ್ತೀವಿ ಅಂತ ಹೇಳಿದ ಕಾರಣ ಪೊಲೀಸರೇ ಸಹಜವಾಗಿ ಅವ್ರಿಗೆ ಹೇಳ್ತಾರೆ, ಸಾಮಾನ್ಯವಾಗಿ ನೀವು ಒಪ್ಕೊಂಬಿಡಿ, ನಿಮಗೆ ಬೇಲ್ ಆಗೋಗಿ ನಾವು ನೋಡ್ಕೋತೀವಿ, ನೀವು ಏನೇನಾಗಿದೆ ಯಾರ್ಯಾರಿದ್ದಾರೆ ಅನ್ನೋ ಸತ್ಯವನ್ನು ಹೇಳಿದ್ದೆ ಹೋದಾದರೆ ನಿಮಗೆ ಬೇಲ್ ಆಗೋದಕ್ಕೆ ಅವಕಾಶ ನಾವು ಮಾಡಿಕೊಡ್ತೀವಿ ಅಥವಾ ಬೇಲ್ ಆಗೋದಕ್ಕೆ ಸಹಕಾರ ನಾವು ಮಾಡಿಕೊಡ್ತೀವಿ ಅಂತ ಪೊಲೀಸರು ಸಾಮಾನ್ಯವಾಗಿ ಹೇಳಿರ್ತಾರೆ ಇನ್ವೆಸ್ಟಿಗೇಷನಲ್ಲಿ, ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಪೊಲೀಸರ ಮಾತಿಗೆ ಕಟ್ಟುಬಿದ್ದು ಇವರು ಇರೋ ಬರೋ ಸತ್ಯವನ್ನೆಲ್ಲ ಹೇಳಿದ್ದಾಗ ಈ ಪ್ರಕರಣದ ಒಂದು ಸ್ಪಷ್ಟತೆ ಸಿಕ್ಕ ನಂತರ ಪೊಲೀಸರು ತಮ್ಮ ಮಾತಿಗೆ ಅನುಗುಣವಾಗಿ ಇವರನ್ನ ಮಾಫಿ ಸಾಕ್ಷಿಗಳು ಅಂತ ಮಾಡ್ತಾರೆ. ಸೊ ಮಾಫಿ ಸಾಕ್ಷಿಗಳ ಮೂವರನ್ನು ಕೂಡ ಈಗ ಹೊರಗಡೆ ಬಿಡಲಾಗಿದೆ. ಅಂದರೆ 3 ಜನ ಈ ಪ್ರಕರಣದಲ್ಲಿ 302 ಇಲ್ಲದೇ ಇರುವ, 302 ಆರೋಪ ಅಂದರೆ ಕೊಲೆ ಆರೋಪ ಇಲ್ಲದೇ ಇರುವ ಮೂವರನ್ನು ಕೂಡ ಈಗ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗುತ್ತೆ. ವೀರೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಟ್ಟು 3 ಜನ ಸರೆಂಡರ್ ಆಗೋದಕ್ಕೆ ಹೋಗಿದ್ದ A15 A16 A17 ಮೂವರಿಗೂ ಕೂಡ ಜಾಮೀನ್ ಮಂಜೂರಾಗಿದೆ. A15 ಮತ್ತು A17 ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ವಾದ ಪ್ರತಿವಾದಗಳಾಯಿತು ಕೋರ್ಟ್ನಲ್ಲಿ? ಖಂಡಿತ ಪ್ರವೀಣ್, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ಸದ್ಯಕ್ಕೆ 17 ಜನ ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ಶೀಟ್ ಸಲ್ಲಿಕೆ ಆಗುತ್ತಿದ್ದಂತೆ. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಏನು ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ಆಡ್ ಮಾಡಬೇಕಾಗಿತ್ತು. ಹಾಗಾಗಿ ಈಗಾಗಲೇ ಏನು 17 ಜನ ಆರೋಪಿಗಳ ವಿವರಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರೋದಾಗಿರ್ಬೋದು. ಮತ್ತು ಈ ಹಿಂದೆ ಕೂಡ ಏನು ಈ ಪ್ರಕರಣದಲ್ಲಿ ಏನು FSL ಅಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು, ಮತ್ತು ಅವುಗಳು ಕೂಡ ರಿಪೋರ್ಟ್ ಕೂಡ ಬರಬೇಕಾಗಿತ್ತು. ಹಾಗಾಗಿ ಏನು ಜಾಮೀನು ಅರ್ಜಿ ಕೂಡ ಯಾವುದು ಕೂಡ ಅಕ್ಸೆಪ್ಟ್ ಆಗಿರಲಿಲ್ಲ. ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಏನು ಆರೋಪಿ ಮೂವರಿಗೆ ಈಗಾಗಲೇ ಜಾಮೀನಿಗೆ ಮುಂದಾಗಿರುವಂತದ್ದು, ಮತ್ತು ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಕೇಶವಮೂರ್ತಿ, ಈ ಆರೋಪಿ ಏನು A16 ಆರೋಪಿ ಆಗಿರುವಂತಹ ಕೇಶವಮೂರ್ತಿ ಏನು ಗಿರಿನಗರ ವ್ಯಾಪ್ತಿಯ ಹಿರಣಗುಡ್ಡದ ನಿವಾಸಿ, ಈಗ ಆತನಿಗೂ ಕೂಡ ಏನು ಹೈಕೋರ್ಟ್ ಏನು ಜಾಮೀನು ನೀಡಿರುವಂತದ್ದು, ಮತ್ತು ಈಗಾಗಲೇ ಏನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಂತ ಈ ಕೇಶವಮೂರ್ತಿ ದರ್ಶನ್ ಅವರ ದೊಡ್ಡ ಅಭಿಮಾನಿ ಅಂತ ಕೂಡ ಹೇಳ್ಕೊಂಡಿದ್ದ. ಜೊತೆಗೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಕೂಡ ಜೈಲಿಗೆ ಹೋಗಲು ಕೂಡ ಸಿದ್ಧನಾಗಿದ್ದಂತ ಈ ಆರೋಪಿ ಈಗಾಗಲೇ ಶೆಡ್ಡಿನಿಂದ ಏನು ಒಂದು ರಾಜಕಾಲುವಿಗೆ ಮೃತದೇಹ ಸಾಗಿಸಲು ಆತ ಮುಂದಾಗಿರುವಂತದ್ದು. ಈ ಪ್ರಕರಣದಲ್ಲಿ ಆತ ಏನು A16 ಅನ್ನೋ ಆರೋಪಿಯನ್ನು ಆಡ್ ಮಾಡಿ ಆತನನ್ನು ಕೂಡ ಈಗಾಗಲೇ ಜೈಲಿಗೆ ಕಳಿಸಿರುವಂತದ್ದು, ಮತ್ತು ಈಗಾಗಲೇ ಕೋರ್ಟ್ ಆತನಿಗೂ ಕೂಡ ಜಾಮೀನು ನೀಡಿರುವಂತದ್ದು. ಇನ್ನು ಉಳಿದ ಇಬ್ಬರು ಆರೋಪಿ, ಈ 17 ಜನ ಆರೋಪಿಗಳ ಪೈಕಿ ಈಗಾಗಲೇ 16 ಜನ ಪೈಕಿ A15 ಕಾರ್ತಿಕ್ ಕಪ್ಪೆ ಅನ್ನೋ ವ್ಯಕ್ತಿ ಕೂಡ ಈಗಾಗಲೇ ಜಾಮೀನು ಸಲ್ಲಿಸಿರುವಂತದ್ದು, ಮತ್ತು A17 ನಿಖಿಲ್ ನಾಯಕ್ ಅನ್ನೋನು ಕೂಡ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಇವರ ಈ ಜಾಮೀನು ಅರ್ಜಿ ಕೂಡ ಹೊರಬರುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಕಾರ್ತಿಕ್ ಕಪ್ಪೆ ಅನ್ನೋ ವ್ಯಕ್ತಿ ಈಗಾಗಲೇ ಏನು ಆತ ಶೆಡ್ನಲ್ಲಿ ಕೂಲಿ ಕಾರ್ಮಿಕನಾಗಿದ್ದ, ಮತ್ತು ಕೂಲಿ ಆರೋಪ ಹೊತ್ತು ಜೈಲಿಗೆ ಹೋಗಲು ಕೂಡ ಸಿದ್ಧನಾಗಿರುವಂತದ್ದು, ಮತ್ತು ಡೀಲ್ ಮಾಡಿಕೊಂಡು ವಿನಯ್ ಬಳಿ 5 ಲಕ್ಷ ಹಣ ಪಡೆದಿದ್ದಂತ ಆರೋಪಿ, ಆತನ ಹಿನ್ನೆಲೆಯನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಪರಿವರ್ತನೆಸಿರುವಂತದ್ದು, ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಈತಗೆ ಜಾಮೀನು ಕೊಡುವಂತ ಸಾಧ್ಯತೆ ಕೂಡ ಈಗಾಗಲೇ ಇರುವಂತದ್ದು. ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಏನು A17 ಆರೋಪಿ ಆಗಿರುವಂತಹ ನಿಖಿಲ್ ಕೂಡ ಏನು ಆತ ಬೆಂಗಳೂರಿನ ನಿವಾಸಿ ಆಗಿರುವಂತದ್ದು, ಮತ್ತು ಈ ಹಿನ್ನೆಲೆ ಆತನು ಕೂಡ ಏನು ದತ್ತ ನೋಡಬಲ್ಲಿ 5 ಲಕ್ಷ ಹಣ ಪಡೆದಿದ್ದ ಮೃತ ದೇಹವನ್ನು ಸಾಗಿಸಲಿಕ್ಕೆ, ಮತ್ತು ಆತ ಕೂಡ ಸರೆಂಡರ್ ಪೊಲೀಸರ ಮುಂದೆ ಕೂಡ ಸರೆಂಡರ್ ಆಗಿದ್ದ ಅನ್ನೋದು ಮಾಹಿತಿ ಕೂಡ ಉಲ್ಲೇಖವಾಗಿರುವಂತದ್ದು, ಮತ್ತು ಶರಣದ ಬಳಿಕ ವಿಚಾರಣೆ ವೇಳೆಯಲ್ಲಿ ಬಟ್ಟಿಸರ ಹೆಸರು ಕೂಡ ಆತ ಬಾಯಿ ಬಿದ್ದಿದ್ದ. ಹಾಗಾಗಿ ಆತನು ಪಾತ್ರ ಒಂದಿಷ್ಟು ಪ್ರಮುಖವಾಗಿದ್ದು ಈಗಾಗಲೇ ಎಲ್ಲವನ್ನು ಆವರಿಸಿ ಮತ್ತು ಕೋರ್ಟ್ ಅವ್ರಿಗೂ ಕೂಡ ಜಾಮೀನು ನೀಡುವಂತ ಸಾಧ್ಯತೆಗಳು ಕೂಡ ಇದಾವೆ ಪ್ರಣೋತ್. ಓಕೆ, ರೈಟ್, ಥ್ಯಾಂಕ್ ಯು ಮಾಹಿತಿಗೆ ವೀರೇಶ್. ಸೊ 3 ಜನರಿಗೆ ಈಗ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರೋದು. ಈ ಪ್ರಕರಣದ ಮೊಟ್ಟ ಮೊದಲ ಜಾಮೀನು ಇವತ್ತಿನ ದಿನವೇ ಆಗಿರೋದು. ಈ ಮೂವರಿಗೂ ಕೂಡ ಇವತ್ತೇ ಜಾಮೀನು ಸಿಕ್ಕಿರೋದು. ಅರ್ಥಾತ್ ಕಳೆದ 3-3.5 ತಿಂಗಳಿಂದ ನೀವೇನು ರೇಣುಕಸ್ವಾಮಿಯ ಕೊಲೆ ಪ್ರಕರಣವನ್ನು ನೋಡ್ತಾ ಇದ್ರಿ, ಈ ಪ್ರಕರಣದಲ್ಲಿ ಇದೀಗ ಜಾಮೀನು ಸಿಕ್ಕಿರೋದು ಇವತ್ತು ಈ ಮೂವರಿಗೆ. A15 A16 A17
ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್ ಈ ಮೂವರಿಗೆ ಜಾಮೀನು ಸಿಕ್ಕಿದೆ. ಈ ಮೂವರ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ಹೇಳಿದ್ದೀವಿ. ದುಡ್ಡನ್ನು ಪಡಿತಾರೆ ಇವರೆಲ್ಲರೂ, ಕೂಲಿ ಕಾರ್ಮಿಕರು. ಇವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಏನು ಬೇಕೋ ಅದನ್ನು ಮಾಡ್ತಿರ್ತಾರೆ. ರೇಣುಕಸ್ವಾಮಿ ಸಾಯ್ತಾನಲ್ಲ, ಸತ್ತಾಗ ನಟ ದರ್ಶನ್ ಶೂಟಿಂಗ್ ಅಂತ ಹೊರಗಡೆ ಹೋದಾಗ ಪ್ರದೋಷ್ ಹೇಳ್ತಾನಲ್ಲ, ಡೋಂಟ್ ವರಿ ನಾವಿದ್ದೀವಿ, ಇದನ್ನೆಲ್ಲ ಏನೇನು ಮಾಡ್ಬೇಕು ನಾವು ಮಾಡ್ತೀವಿ, ಸ್ವಲ್ಪ ಕ್ಯಾಶ್ ಬೇಕು ಅಂತ ಏನು ಹೇಳ್ತಾನಲ್ಲ, ಆ ಪ್ರದೋಷನೇ ಈ ಮೂವರನ್ನು ಹಿಡಿಯೋದು. ಈ ಮೂವರನ್ನು ಕರ್ಕೊಂಡು, ನೋಡಪ್ಪ ನಿಮಗೆ ಇಂತಿಷ್ಟು ಇಂತಿಷ್ಟು ಅಮೌಂಟ್ ಕೊಡ್ತೀವಿ, ನೀವು ಹೋಗಿ ಸರೆಂಡರ್ ಆಗಬೇಕು, ಈ ಕೊಲೆ ನಾವೇ ಮಾಡಿದ್ದೀವಿ, ಹಣಕಾಸಿನ ವಿಚಾರ ಕೊಲೆ ಇದು ಅಂತ ಹೇಳಿ ನೀವು ಸರೆಂಡರ್ ಆಗಬೇಕು, ಮತ್ತು ಈ ಬಾಡಿ ಒಂದಿದೆ ಇದನ್ನು ಡಿಸ್ಪೋಸ್ ಮಾಡಿಬಿಡಬೇಕು ಅನ್ನುವ ಪ್ಲಾನ್ ಇವನಿಂದಲೇ, ಅಂದರೆ ಪ್ರದೋಷ್ನಿಂದ ಈ ಮೂವರಿಗೆ ಶೇರ್ ಆಗುತ್ತೆ.